ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜೆಲಿಟಿನ್ ಪೌಡರ್ ನ ಯೂಸ್ ಮಾಡಿಕೊಂಡು ಒಂದು ಪೀಲ್ ಆಫ್ ಮಾಸ್ಕ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಪೀಲ್ ಆಫ್ ಮಾಸ್ಕ್ ನ ಯೂಸ್ ಮಾಡೋದ್ರಿಂದ ನಿಮ್ ಮುಖದ ಮೇಲೆ ಅನ್ವಾಂಟೆಡ್ ಫೇಶಿಯಲ್ ಹೇರ್ ನ ರಿಮೂವ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಚಿನ್ ಮೇಲೆ ಮತ್ತೆ ಮೂಗಿನ ಮೇಲೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದ್ರೆ ಈ ಮಾಸ್ಕ್ ನ ಯೂಸ್ ಮಾಡೋದ್ರಿಂದ ನೀವು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ಕೂಡ ರಿಮೂವ್ ಮಾಡ್ಕೋಬಹುದು. ಬಟ್ ಇದು ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ 70% ಆದ್ರೂ ನಿಮ್ ಮುಖದ ಮೇಲೆ ಫೇಶಿಯಲ್ ಹೇರ್ ನ ನೀವು ರಿಮೂವ್ ಮಾಡೋಕೆ ಸಹಾಯ ಮಾಡುತ್ತೆ. ಮತ್ತೆ ತುಂಬಾ ಜನ ಫ್ರೆಂಡ್ಸ್ ಕೇಳ್ತಾ ಇರ್ತೀರಾ, ಜೆಲಿಟಿನ್ ತುಂಬಾ ಪೇನ್ಫುಲ್ ಆಗಿರುತ್ತೆ, ಪೇನ್ಲೆಸ್ ಇರೋದು ಯಾವ್ದಾದ್ರು ನ್ಯಾಚುರಲ್ ಆಗಿ ರೆಮಿಡಿ ಹೇಳಿ ಅಂತ. ಬಟ್ ಆಲ್ರೆಡಿ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೋಸ್ಕರ ನಾನು 2 ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಚಾನಲ್ ಅಲ್ಲಿ ಹೋಗಿ ನೋಡಬಹುದು. ಸೊ ಅದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ ಮುಖದ ಮೇಲೆ ಇರೋ ಪೇನ್ಲೆಸ್ ಆಗಿ ಮತ್ತೆ ನ್ಯಾಚುರಲ್ ಆಗಿ ಫೇಶಿಯಲ್ ಹೇರ್ ನ ನೀವು ರಿಮೂವ್ ಮಾಡ್ಕೋಬಹುದು. ಮತ್ತೆ ಈ ಮಾಸ್ಕ್ ನ ಸ್ಕಿನ್ ಅಲರ್ಜಿ ಇದ್ದವರು, ತುಂಬಾ ಸೆನ್ಸಿಟಿವ್ ಸ್ಕಿನ್, ಮತ್ತೆ ಸ್ಕಿನ್ ಮೇಲೆ ರ್ಯಾಶಸ್ ಇದ್ದವರು, ಮತ್ತೆ ಮುಖದ ಮೇಲೆ ಪಿಂಪಲ್ಸ್ ಇದ್ದವರು ಈ ಮಾಸ್ಕ್ ನ ಅಪ್ಪಿ ತಪ್ಪಿ ಯೂಸ್ ಮಾಡಕ್ ಹೋಗ್ಬೇಡಿ. ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಈ ಮಾಸ್ಕ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಸೂಟ್ ಆಗುತ್ತೆ ಅಂದ್ರೆ ಇದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಳ್ಳಿ. ಬಟ್ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಳಿ. ಬನ್ನಿ, ಈ ಪ್ಯಾಕ್ ನ ಹೇಗೆ ಮಾಡುದು ಮತ್ತೆ ಈ ಪ್ಯಾಕ್ ನಾವು ಏನೆಲ್ಲ ವಸ್ತುಗಳು ಯೂಸ್ ಮಾಡಿದೀರಿ ಅಂತ ನೋಡ್ಕೊಂಡು ಬರೋಣ. ಈ ಪ್ಯಾಕ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ 2 teaspoon ಅಷ್ಟು ಜೆಲಿಟಿನ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಜೆಲಿಟಿನ್ ಪೌಡರ್ ನಿಮ್ಗೆ ಎಲ್ಲಾ ಶಾಪ್ ಅಲ್ಲಿ ಈಸಿಯಾಗಿ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ 1/2 teaspoon ಅಷ್ಟು ಕಸ್ತೂರಿ ಅರಿಶಿನವನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು 2-3 teaspoon ಅಷ್ಟು ಕಾಯಿಸ್ಕೊಂಡಿರೋ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿರೋ ಹಾಲನ್ನ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಬಿಸಿಯಾಗಿರ್ಬೇಕು ಹಾಲು. ಟೀಸ್ಪೂನ್ ಕಾಯಿಸ್ಕೊಂಡಿರೋ ಹಾಲು. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪೀಲ್ ಆಫ್ ಮಾಸ್ಕ್ ರೆಡಿ ಆಗಿದೆ. ಹೇಗೆ ಅಪ್ಲೈ ಮಾಡೋದಂತ ನೋಡ್ಕೊಂಡು ಬರೋಣ. ನಿಮ್ಗೆ ಏನಾದ್ರೂ ಇದು ಗಟ್ಟಿ ಅನಿಸ್ತಾ ಇದ್ರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನ ಡಬಲ್ ಬಾಯ್ಲರ್ ಮೆಥಡ್ ಇಂದ ನೀವು ಮತ್ತೆ ಇದನ್ನ ಕರಗಿಸ್ಕೊಳ್ಬಹುದು. ಪೀಲ್ ಆಫ್ ಮಾಸ್ಕ್ ನ ಹಚ್ಚೋಕ್ಕಿಂತ ಮುಂಚೆ ಒಂದು ಟವಲ್ ನ ಬಿಸಿ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಚೆನ್ನಾಗಿ ಮುಖವನ್ನ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ್ದಂತರ ವ್ಯಾಕ್ಸಿನ್ ಅಂದ್ರೆ ಪೆಟ್ರೋಲಿಯಂ ಜೆಲ್ಲಿನ ಐಬ್ರೋಸ್ ಮತ್ತೆ ಫೋರ್ ಹೆಡ್ ಇರುತ್ತಲ್ಲ ಅದ್ರ ಸುತ್ತಮುತ್ತ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಹೇರ್ ರಿಮೂವ್ ಆಗತ್ತಲ್ಲ, ಸೊ ಫೋರ್ ಹೆಡ್ ಆಗ್ಲಿ ಮತ್ತೆ ನಮ್ಮ ಐಬ್ರೋಸ್ ಆಗಲಿ ಹೇರ್ ರಿಮೂವ್ ಆಗೋ ಚಾನ್ಸ್ ಇರುತ್ತೆ. ಚೆನ್ನಾಗಿ ವ್ಯಾಸ್ಲಿನ್ ಅಂದ್ರೆ ಪೆಟ್ರೋಲಿಯಂ ಜೆಲ್ಲಿನ ಸುತ್ತಮುತ್ತ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿರೋ ಪೀಲ್ ಆಫ್ ಮಾಸ್ಕ್ ನ ಪೂರ್ತಿ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಬೇಗ ಬೇಗ ಅಪ್ಲೈ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಬೇಗನೆ ಗಟ್ಟಿ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ಕಣ್ಣಿನ ಕೆಳಗಡೆ ಭಾಗ ಕೂಡ ಅಪ್ಲೈ ಮಾಡಕ್ ಹೋಗ್ಬಿಡಿ. ಅದು ತುಂಬಾ ಸೆನ್ಸಿಟಿವ್ ಪ್ಲೇಸ್ ಇರುತ್ತೆ, ಆ ಪ್ಲೇಸ್ ಅನ್ನ ಬಿಟ್ಟು ಬಿಟ್ಟು ಪೂರ್ತಿ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಫೋರ್ ಹೆಡ್ ಮತ್ತೆ ಕಣ್ಣಿನ ಕೆಳಗಡೆ ಇರೋ ಭಾಗವನ್ನ ಬಿಟ್ಬಿಟ್ಟು ಪೂರ್ತಿ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು 30-35 ನಿಮಿಷ ಕಾಲ ಪೂರ್ತಿಯಾಗಿ ಡ್ರೈ ಆಗೋಗ್ಬಿಡಿ. ಅರ್ಧ ಗಂಟೆ ಆದ್ಮೇಲೆ ಮಾಸ್ಕ್ ನೋಡ್ಬೋದು ಅಂದ್ರೆ ಫೀಲ್ ಆಫ್ ಮಾಸ್ಕ್ ಪೂರ್ತಿಯಾಗಿ ಡ್ರೈ ಆಗಿದೆ. ನೀವು ನೋಡ್ಬೋದು, ಇದನ್ನ ಹಚ್ಚಿದ್ಮೇಲೆ ಮಾತಾಡೋಕಾಗ್ಲಿ ಹೋಗ್ಬೇಡಿ. ಮಾತಾಡೋದ್ರಿಂದ ಸ್ಕಿನ್ ಮೇಲೆ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ನೀವು ನೋಡ್ಬೋದು ಪೂರ್ತಿಯಾಗಿ ಇದು ಚೆನ್ನಾಗಿ ಡ್ರೈ ಆಗಿದೆ. ಈಗ ಅದನ್ನ ಹೇಗೆ ರಿಮೂವ್ ಮಾಡ್ಬೇಕು ಅಂದ್ರೆ ಕೆಳಗಡೆಯಿಂದ ರಿಮೂವ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ರಿಮೂವ್ ಮಾಡ್ತಾ ಇದ್ದೀನಲ್ಲ, ಸೊ ಆ ರೀತಿಯಾಗಿ ಈ ಮಾಸ್ಕ್ ನ ರಿಮೂವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ತುಂಬಾ ಪೇನ್ಫುಲ್ ಆಗಿರುತ್ತೆ, ಹೆದರಕ್ಕೆ ಹೋಗ್ಬೇಡಿ. ಬಟ್ ನಿಧಾನವಾಗಿ ಈ ಮಾಸ್ಕ್ ನ ಫೀಲ್ ಆಫ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ರಿಮೂವ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಇರೋ ಫೇಶಿಯಲ್ ಹೇರ್ಸ್ ಏನ್ ಇರುತ್ತಲ್ಲ ಅದು ರಿಮೂವ್ ಆಗ್ತಾ ಬರುತ್ತೆ. ಮತ್ತೆ ಮುಖದ ಮೇಲೆ ಇರೋ ಬ್ಲ್ಯಾಕ್ ಹೆಡ್ಸ್ ವೈಟ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನಿಧಾನವಾಗಿ ಮಾಸ್ಕ್ ನ ರಿಮೂವ್ ಮಾಡ್ತಾ ಬನ್ನಿ.
ಫ್ರೆಂಡ್ಸ್ ಈಗ ನೋಡ್ಬೋದು ನಾನು ಪೂರ್ತಿಯಾಗಿ ಮಾಸ್ಕ್ ನ ಫೀಲ್ ಅಪ್ ಮಾಡಿದೀನಿ, ಮತ್ತೆ ಸ್ವಲ್ಪ ಸ್ವಲ್ಪ ಫೇಶಿಯಲ್ ಹೇರ್ಸ್ ಕೂಡ ರಿಮೂವ್ ಆಗಿದೆ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ಫೇಶಿಯಲ್ ಹೇರ್ಸ್ ಕೂಡ ರಿಮೂವ್ ಆಗಿದೆ. ಒಂದು 70% ಅಷ್ಟು ಫೇಶಿಯಲ್ ಹೇರ್ ರಿಮೂವ್ ಆಗಿದೆ. ನೀವು ಪೂರ್ತಿಯಾಗಿ ರಿಮೂವ್ ಆಗಬೇಕು ಅಂದ್ರೆ ಅಂದ್ರೆ ತಿಂಗಳಲ್ಲಿ 2 ಬಾರಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದು ತುಂಬಾ ನೋವುತ್ತಾ ಇರುತ್ತೆ, ಹೆದರೋಕ್ ಹೋಗ್ಬೇಡಿ. ತುಂಬಾ ಜಾಸ್ತಿ ನೋವುತ್ತಾ ಇದ್ರೆ ಒಂದು ಐಸ್ ಕ್ಯೂಬ್ ನಿಂದ ಮಸಾಜ್ ಮಾಡ್ಕೊಳ್ಳಿ. ಸೊ ನೋಡಬಹುದು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಮೇಲೆ ಬ್ರೈಟ್ ಕೂಡ ಬಂದಿದೆ ಅಂತ. ಈ ಪೀಲ್ ಆಫ್ ಮಾಸ್ಕ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ ಕೊಂದ್ ಮೇಲೆ ಡೆಡ್ ಸೆಲ್ಸ್ ಲೇಯರ್ ಏನ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಕಿನ್ ಇನ್ಸ್ಟೆಂಟ್ ಆಗಿ ಬ್ರೈಟ್ ಮತ್ತೆ ಲೈಟ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಾಸ್ಕ್ ನ ನೀವು ತಿಂಗಳಲ್ಲಿ 2 ಬಾರಿ ಯೂಸ್ ಮಾಡೋದ್ರಿಂದ ನಿಮ್ ಕೊಂದ್ ಮೇಲೆ ಫೇಶಿಯಲ್ ಹೇರ್ಸ್, ಡೆಡ್ ಸೆಲ್ಸ್ ಲೇಯರ್ ಮತ್ತೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿಯಾಗಿ ಜೆಲಟಿನ್ ಫೀಲ್ ಆಫ್ ಮಾಸ್ಕ್ ನ ರಿಮೂವ್ ಮಾಡ್ಕೋಬಹುದು ಅಂತ. ಈಗ ನಾನು ನನ್ನ ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ನ ವಾಶ್ ಮಾಡೋಕ್ಕೋಸ್ಕರ ಕೋಲ್ಡ್ ವಾಟರ್ ನ ಯೂಸ್ ಮಾಡ್ಕೊಳ್ಳಿ. ಕೋಲ್ಡ್ ವಾಟರ್ ನಿಂದ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಸೊ ನೀವು ನೋಡಿರ್ಬೋದು ಸ್ಕಿನ್ ಮೇಲೆ ಒಂದು ಡಿಫ್ರೆನ್ಸ್ ಬಂದಿದೆ. ಮತ್ತೆ ಇದು ಸ್ಕಿನ್ ಇರೋ ಬ್ಲಾಕ್ ಹೆಡ್ಸ್, ವೈಟ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ. ಮತ್ತೆ ಸ್ಕಿನ್ ಮೇಲೆ ಡೆಡ್ ಸೆಲ್ಸ್ ಲೇಯರ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ. ಡೆಡ್ ಸೆಲ್ಸ್ ಲೇಯರ್ ಕಡಿಮೆ ಆಗೋದ್ರಿಂದ ಮುಖದ ಮೇಲೆ ಒಂದು ಲೈಟ್ ಆಗಿ ಮತ್ತೆ ಬ್ರೈಟ್ ಬರೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇದು 70% ಅಷ್ಟು ನನ್ನ ಮುಖದ ಮೇಲೆ ಫೇಶಿಯಲ್ ಹೇರ್ ನ ಕೂಡ ರಿಮೂವ್ ಮಾಡೋಕೆ ಹೆಲ್ಪ್ ಮಾಡಿದೆ. ಸೊ ನಿಮ್ಮ ಮುಖದ ಮೇಲೆ ಪೂರ್ತಿಯಾಗಿ ಫೇಶಿಯಲ್ ಹೇರ್ ನ ರಿಮೂವ್ ಮಾಡಬೇಕು ಅಂದ್ರೆ ತಿಂಗಳಲ್ಲಿ 2 ಬಾರಿ ಈ ಪೀಲ್ ಆಫ್ ಮಾಸ್ಕ್ ನ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮುಖದ ಮೇಲೆ ಫೇಶಿಯಲ್ ಹೇರ್ ನ ನೀವು ರಿಮೂವ್ ಮಾಡ್ಕೊಳ್ಬಹುದು, ಮತ್ತೆ ಮುಖದ ಮೇಲೆ ಆಗ್ತಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ನ ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಫೇಸ್ ನ ವಾಶ್ ಮಾಡಿದ್ದಂತ ಒಂದು ಒಳ್ಳೆ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅಲೋವೆರಾ ಜೆಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ನೋಡಿರ್ಬೋದು ನಾನು ಫೀಲ್ ಅಪ್ ಮಾಡ್ತಾ ಇರೋವಾಗ ಎಷ್ಟೊಂದು ನೋವುತ್ತಾ ಇತ್ತು ಅಂತ. ಸ್ವಲ್ಪ ಇದು ಪೇನ್ಫುಲ್ ಇದೆ. ಸೊ ತುಂಬಾ ಪೇನ್ಫುಲ್ ನಡೆಯುತ್ತೆ ಅನ್ನೋರು ಈ ಮಾಸ್ಕ್ ನ ಯೂಸ್ ಮಾಡ್ಕೋಬಹುದು. ಇಲ್ಲ ಸಿಸ್ಟರ್ ತುಂಬಾ ಪೇನ್ಫುಲ್ ಇದೆ ಅನ್ನೋರು ಬೇರೆ ವಿಡಿಯೋಸ್ ಇದೆ, ನಿಮ್ ಚಾನೆಲ್ ಅಲ್ಲಿ ವಿಸಿಟ್ ಮಾಡಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ಜೆಲಟಿನ್ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಫೀಲ್ ಆಫ್ ಮಾಸ್ಕ್ ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಬಟ್ ರಿಸಲ್ಟ್ ಶೇರ್ ಮಾಡುವಾಗ ನೀವು 100% ಆಗಿ ಹೇಳೇ ಹೇಳ್ತೀರಾ 70% ಅಷ್ಟು ಫೇಸಿಯಲ್ ಹೇರ್ ರಿಮೂವ್ ಆಗಿದೆ, ಮತ್ತೆ ಸ್ಕಿನ್ ಮೇಲೆ ಸ್ವಲ್ಪ ಪೇನ್ಫುಲ್ ಆಗಿತ್ತು ಅಂತ ಎಲ್ಲರೂ ಹೇಳೇ ಹೇಳ್ತೀರಾ. ಬಟ್ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ, ಬಟ್ ರಿಸಲ್ಟ್ ಅಂತೂ ನಿಮ್ಗೆ 100% ಆಗಿ ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಳಿ, ರಿಸಲ್ಟ್ ಹೇಗೆ ಬಂದಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಲ್ಲ ಕಮೆಂಟ್ ಮಾಡ್ಕೊಡ ಕೇಳ್ಬೋದು, ನಾನು ನಿಮ್ಗೆ ತಕ್ಷಣ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಹೊಸದಾಗಿ ಚಾನೆಲ್ ನ ನೋಡ್ತಿರೋರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಒಂದು ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.